ಸರ್ವರಿಗೂ ನಮಸ್ಕಾರ. ನಾನು ನಿಮ್ಮ ಆತ್ಮೀಯ ಡಾಕ್ಟರ್ ರಮೇಶ್ ಕಾಮತ್. ಕನ್ನಡ ಸಾಹಿತ್ಯ ಲೋಕದಲ್ಲಿ, ಅದರಲ್ಲೂ ಕೂಡ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಮೇರು ಶಿಖರದಂತಿರುವ ಪೂಜ್ಯ ಡಿ ವಿ ಗುಂಡಪ್ಪರವರ ಶ್ರೇಷ್ಠ ಕೃತಿಯಾದ ಮಂಕುತಿಮ್ಮನ ಕಗ್ಗಾದ ಸಕಲ ಕಗ್ಗವನ್ನು ದಿನಕ್ಕೊಂದು ಕಗ್ಗದಂತೆ ನಿಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತಿದ್ದೇನೆ. ಅವರನ್ನು ಆಧುನಿಕ ಸರ್ವಜ್ಞ ಅಂತ ಕರೀತಾರೆ. ಮಂಕುತಿಮ್ಮನ ಕಗ್ಗವನ್ನು ಆಧುನಿಕ ಭಗವದ್ಗೀತೆ ಅಂತ ಹೇಳ್ತಾರೆ. ಅದರದೊಂದು ಪ್ರಯತ್ನ ಮಂಕುತಿಮ್ಮನ ಕಗ್ಗದ ದಿನಕ್ಕೊಂದು ಕಗ್ಗ. ಪೂಜ್ಯ ಡಿ ವಿ ಗುಂಡಪ್ಪರವರ ಮಂಕುತಿಮ್ಮನ ಕಗ್ಗದ ದಿನಕ್ಕೊಂದು ಕಗ್ಗ ಮಾಲಿಕೆಯಲ್ಲಿ ಈಗ ಕೇಳಲಿರುವಿರಿ ಕಗ್ಗ 57. ಆ ಗುಂಬೆಯ ಸ್ತಮಯ ದ್ರೋಣ ಪರ್ವತದುದಯ ತ್ಯಾಗರಾಜನ ಗಾನ ವಾಲ್ಮೀಕಿ ಕವನ ಆಗಿಸವೆ ತಾವೀವೆ ಎಮ್ಮಂತರಂಗದಿ ಸತ್ಯ ಯೋಗ ಪುಲಂಕಾಂಕುರವ ಮಂಕುತಿಮ್ಮ. ಆ ಗುಂಬೆಯ ಸ್ತಮಯ ದ್ರೋಣ ಪರ್ವತದುದಯ ತ್ಯಾಗರಾಜನ ಗಾನ ವಾಲ್ಮೀಕಿ ಕವನ ಆಗಿಸವೆ ತಾವೀವೆ ಎಮ್ಮಂತರಂಗದಿ ಸತ್ಯ ಯೋಗ ಪುಲಂಕಾಂಕುರವ ಮಂಕುತಿಮ್ಮ.